चिन्नर लोका सेवा बंधु रिजिस्टर्ड बंटवाड़ा चिन्नर लोका मोकिद कला विदेर सेवा ट्रस्ट बंटवाड़ा रिजिस्टर्ड इवर वतियिंद बीसी रोडिन श्री अन्नपूर्णेश्वरी देवस्थान वठार साल वन महोत्सव कार्यक्रम हम्मिकोळ्ळलागित्तु। श्री रामचंद्र शेट्टिगार अण्णळिके इवर संचालकत्वदल्ली गिड नेडुव मूलक वन महोत्सव आचरिसलागिदे। कार्यक्रम उद्घाटनेयन्न श्री अन्नपूर्णेश्वरी देवस्थान अध्यक्षरागिरुवंत श्री सेसप्प कोट्यान पच्चिनडक नेरवेरिसिदरु। कार्यक्रम उद्घाटनेयन्न रोटरी क्लब लोरेटो हिल अध्यक्ष रोटेरियन राघवेंद्र भट वहिसिदरु। ई संदर्भ मातनाडिद अवरु मनुष्यनिगे नीरु आहार मत्तु आम्लजनक ತುಂಬಾ ಮುಖ್ಯ, ಇತರೆ ಎಲ್ಲಾ ವಸ್ತುಗಳಿಗಿಂತಲೂ ಈ ಮೂರು ಪ್ರಕೃತಿಯ ಕೊಡುಗೆ ಅತ್ಯಮೂಲ್ಯ, ಕೃತಕವಾಗಿ ಆಕ್ಸಿಜನ್ ಒದಗಿಸುವುದು ಬಹಳ ದುಬಾರಿ, ಆದರೆ ಪ್ರಕೃತಿ ನಮಗೆ ಅದನ್ನ ಉಚಿತವಾಗಿ ನೀಡುತ್ತದೆ, ಇದನ್ನ ಅರಿತು ಇಂದು ನಡೆಸಿರುವಂತ ವನ ಮಹೋತ್ಸವ ಕಾರ್ಯಕ್ರಮ ಒಂದು ಉತ್ತಮ ಕಾರ್ಯವೆಂದರು। ಚಿನ್ನರಲೋಕ ಸೇವಾ ಬಂಧುವಿನ ಅಧ್ಯಕ್ಷರಾಗಿರುವಂತ ಮೋಹನ್ದಾಸ್ ಕೊಟ್ಟಾರಿ ಅವರು ಮಾತನಾಡಿ, ಈಗಾಗಲೇ ಚಿನ್ನರಲೋಕ ಸೇವಾ ಟ್ರಸ್ಟ್ ವತಿಯಿಂದ 21 ಮಂದಿ ನಿರಾಶ್ರಿತರನ್ನ ನಿರಾಶ್ರಿತರ ಆಶ್ರಮಕ್ಕೆ ಸೇರಿಸಿದ್ದೇವೆ ಎಂದರು। ಬಂಟ್ವಾಳದಲ್ಲಿ ನಿರಾಶ್ರಿತರ ಆಶ್ರಯ ಕೇಂದ್ರ ನಿರ್ಮಾಣ ಮಾಡಲು ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದೇವೆ। ಪರಮಪೂಜ್ಯ ಕಾವಂದರ ಆಶೀರ್ವಾದದೊಂದಿಗೆ ಸಜಿಪ 300 ಶಾರದಾ ಭಜನಾ ಮಂದಿರದಲ್ಲಿ 62 ಮಕ್ಕಳೊಂದಿಗೆ ಶುರುವಾದ ನಮ್ಮ ಚಿನ್ನರಲೋಕ ಇಂದು 5000 ಕ್ಕೂ ಅಧಿಕ ವಿದ್ಯಾರ್ಥಿಗಳು ಬೇರೆ ಬೇರೆ ಕಲೆಗಳಲ್ಲಿ ಯಕ್ಷಗಾನ ಭರತನಾಟ್ಯ ಸೇರಿದಂತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ। ನಮ್ಮ ಚಿನ್ನರಲೋಕ ಸೇವಾ ಟ್ರಸ್ಟ್ ವತಿಯಿಂದ ಇಂದು ವನ ಮಹೋತ್ಸವವನ್ನ ಆಚರಿಸುತ್ತಾ ಇದ್ದೇವೆ। ಪ್ರತಿ ಗಿಡ ಮರಗಳನ್ನು ನೆಡುವುದರ ಜೊತೆಗೆ ಅದಕ್ಕೆ ಹೆಸರನ್ನು ಇಡುತ್ತೇವೆ, ಹಾಗೆ ಅದೇ ಹೆಸರಿನಿಂದ ಕರೆಯುವುದರ ಮೂಲಕ ಪ್ರಕೃತಿಯೊಂದಿಗೆ ಒಂದು ಉತ್ತಮ ಬಾಂಧವ್ಯವನ್ನು ನಾವು ಹೊಂದುತ್ತೇವೆ ಎಂದಿದ್ದಾರೆ। ಇನ್ನು ಈ ಸಂದರ್ಭ ಮಾತನಾಡಿದ ಚಿನ್ನರಲೋಕ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತ ಸುದರ್ಶನ್ ಜೈನ್ ಪಂಜಿಕಲ್ಲು, ಚಿನ್ನರಲೋಕ ಸೇವಾ ಟ್ರಸ್ಟ್ ವೈವಿಧ್ಯಮಯ ಕಾರ್ಯಕ್ರಮದ ಮೂಲಕ ಉತ್ತಮ ಕೆಲಸವನ್ನ ಮಾಡುತ್ತಿದೆ, ಈ ಬಾರಿಯ ವನ ಮಹೋತ್ಸವ ಕಾರ್ಯಕ್ರಮವು ಇದರಲ್ಲಿ ಒಂದು, ಗಿಡಗಳಿಗೆ ಇಲ್ಲಿನ ಮಕ್ಕಳ ಹೆಸರನ್ನ ಇಡುವ ಮೂಲಕ ಪ್ರಕೃತಿಯೊಂದಿಗೆ ಒಂದು ಉತ್ತಮ ಬಾಂಧವ್ಯವನ್ನ ಹೊಂದಿದಂತಾಗುತ್ತದೆ ಎಂದಿದ್ದಾರೆ। ಚಿನ್ನರಲೋಕ ಸೇವಾ ಟ್ರಸ್ಟ್ನ ಗೌರವ ಸಲಹೆಗಾರರಾಗಿರುವಂತ ಮಂಜು ಬಿಟ್ಲರ್ ಅವರು ಮಾತನಾಡಿ, ದೀಪ ಬೆಳಗುವುದು ಹಾಗೂ ಗಿಡ ನೆಡುವುದು ಪುಣ್ಯದ ಕೆಲಸ, ಹಾಗೆ ಪ್ರಕೃತಿ ಎನ್ನುವಂತದ್ದು ಹಿರಿಯರಿಂದ ಬಂದ ಬಳುವಳಿ ಎಂದು ತಿಳಿದುಕೊಳ್ಳದೆ ಮುಂದಿನ ಪೀಳಿಗೆಗೆ ನೀಡುವ ಸಾಲ ಎಂದು ತಿಳಿದು ಪರಿಸರವನ್ನ ಉಳಿಸಿ ಬೆಳೆಸಬೇಕು ಎಂದರು। ಚಿನ್ನರಲೋಕ ಸೇವಾ ಟ್ರಸ್ಟ್ನ ಗೌರವ ಅಧ್ಯಕ್ಷರಾಗಿರುವಂತ ಜಯರಾಮ್ ರೈ ವಿಟ್ಲ ಮಾತನಾಡಿ, ಕೊರೋನಾದಿಂದ ನಾವು ಕಳಿತಿದ್ದು ಪ್ರಕೃತಿಗೆ ನಾವು ಅವಶ್ಯಕವಲ್ಲ, ನಮಗೆ ಪ್ರಕೃತಿ ಅವಶ್ಯಕವೆಂಬುದು, ಇದನ್ನ ಅರಿತು ಇಂದು ಚಿನ್ನರಲೋಕ ಒಂದು ಅತ್ಯುತ್ತಮ ಕೆಲಸವನ್ನ ಮಾಡಿದೆ ಎಂದಿದ್ದಾರೆ। ಚಿನ್ನರಲೋಕ ಸೇವಾ ಬಂಧುವಿನ ನಿರ್ದೇಶಕರಾಗಿರುವಂತ ಸರಪಾಡಿ ಅಶೋಕ್ ಶೆಟ್ಟಿ ಅವರು ಮಾತನಾಡಿ, ಪ್ರಕೃತಿಯಲ್ಲಿ ನಾವು ದೇವರನ್ನ ಕಾಣಬೇಕು ಎಂಬ ಮಾತಿದೆ, ಇದು ಪೂರ್ಣ ಪ್ರಮಾಣದಲ್ಲಿ ನಮಗೆ ಅರ್ಥವಾಗಿದ್ದು ಈ ಕೊರೋನಾ ಸಂಕಷ್ಟದ ಸಂದರ್ಭದಲ್ಲಿ ಉಸಿರಾಟದ ಒಂದು ಸಮಸ್ಯೆಗೆ ಎಷ್ಟೋ ಜನ ಪ್ರಾಣವನ್ನ ತೆತ್ತಿದ್ದಾರೆ, ಎಷ್ಟೋ ಜನಕ್ಕೆ ಕೃತಕ ಉಸಿರಾಟವನ್ನ ಒದಗಿಸಬೇಕಾಯಿತು, ಆದರೆ ಚಿನ್ನರಲೋಕ ಸೇವಾ ಟ್ರಸ್ಟ್ ಇದನ್ನ ಅರಿತು ಗಿಡ ನೆಡುವ ಮೂಲಕ ಪ್ರಕೃತಿಯನ್ನ ಪರಿಶುದ್ಧಗೊಳಿಸಿದೆ, ಇದರೊಂದಿಗೆ ನಮ್ಮ ಸಂಘ ಸಂಸ್ಥೆಯೂ ಕೂಡ ಪರಿಶುದ್ಧಗೊಂಡಿದೆ ಎಂದಿದ್ದಾರೆ। ಪ್ರೀತಿಯನ್ನು ಈ ಮೂಲಕ ವ್ಯಕ್ತಪಡಿಸಿದವರೆಲ್ಲರೂ ಸರ್ಕಾರದ ಮುಖಾಂತರ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ। ಇವತ್ತು ಬಹಳಷ್ಟು ಕಾರ್ಯಕ್ರಮವನ್ನು ಕಳೆದ ಹಲವಾರು ದಿನಗಳಿಂದ ಹಂತ ಹಂತವಾಗಿ ಆಲೋಚನೆ ಮಾಡಿ ಯೋಚನೆಗಳನ್ನು ಹಾಗೂ ಯೋಜನೆಗಳನ್ನು ರೂಪಿಸಿಕೊಂಡು ವಿವಿಧ ಸಂಚಾರಕತ್ವದ ಮುಖಾಂತರ ಬೇರೆ ಬೇರೆ ಕಾರ್ಯಕ್ರಮವನ್ನು ವೈವಿಧ್ಯಮಯವಾಗಿ ತಾಲೂಕಿನಲ್ಲಿ ಹಮ್ಮಿಕೊಳ್ಳುವ ಮೂಲಕ ಒಂದು ರೀತಿಯ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಿದ್ದಾರೆ। ಅದಕ್ಕೆ ಪೂರ್ವವಾಗಿ ಇವತ್ತು ಪ್ರಥಮ ಕಾರ್ಯಕ್ರಮವಾಗಿ ಈ ಭಾಗದಲ್ಲಿ ಅನ್ನಪೂರ್ಣೇಶ್ವರಿ ದೇವರ ಸನ್ನಿಧಿಯ ವಠಾರದಲ್ಲಿ ಗಿಡ ನೆಡುವ ಮೂಲಕ ಒಂದು ವನ ಮಹೋತ್ಸವ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿ ನೆರವೇರಿಸಿದ್ದೇವೆ। ಬಹುಶಃ ಪ್ರಾಕೃತಿಕವಾಗಿ ಮನುಷ್ಯ ಎಷ್ಟು ಮುಂದೆ ಕೂಡ ಪ್ರಕೃತಿಯನ್ನು ಎದುರಿಸಲು ನಮಗೆ ಸಾಧ್ಯವಿಲ್ಲ, ಪ್ರಾಕೃತಿಕವಾದ ವ್ಯವಸ್ಥೆಗಳು ಸರಿಯಾಗಿ ವ್ಯವಸ್ಥಿತವಾಗಿದ್ದರೆ ಮಾತ್ರ ಮನುಷ್ಯ ಆರೋಗ್ಯವಂತರಾಗಿ ಬದುಕಲಿಕ್ಕೆ ಸಾಧ್ಯ। ಮನುಷ್ಯ ಆರೋಗ್ಯವಂತ ಇದ್ದರೆ ಮಾತ್ರ
ಬೇರೆ ಬೇರೆ ಕಾರ್ಯಕ್ರಮಗಳನ್ನು ವ್ಯವಸ್ಥಿತವಾಗಿ ಹಚ್ಚಿಕೊಳ್ಳಲು ಸಮಾಜದಲ್ಲಿ ಅಳವಡಿಸಲಿಕ್ಕೆ ಸಾಧ್ಯ. ಆ ರೀತಿಯಲ್ಲಿ ಮುಂದಿನ ಪೀಳಿಗೆಗೆ ಕಾರ್ಯಕ್ರಮಗಳು ಮಾರ್ಗದರ್ಶನವಾಗಬೇಕು ಎಂಬ ಉದ್ದೇಶದಿಂದ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸೇವಾ ಬಂದಿ ಇರಬಹುದು, ಚಿನ್ನದ ಲೋಕ ಇರಬಹುದು, ಈ ರೀತಿಯಾಗಿ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಇದಕ್ಕೆ ವಿಶೇಷವಾಗಿ ಇವತ್ತು ಈ ಭಾಗದ ಮಕ್ಕಳ ಹೆಸರಿಡುವ ಮೂಲಕ ಗಿಡಗಳಿಗೆ ಮಕ್ಕಳಿಗೆ ಒಂದು ಆಸಕ್ತಿ ಇರ್ತದೆ. ನಮ್ಮ ಗಿಡ ಇದೆ, ಯಾವಾಗ ಆಚೆಗೆ ಹೋಗುವಾಗ ಬರ್ತಾರೆ ನೋಡ್ತಾರೆ, ಬಂದಾಗ ದೇವಸ್ಥಾನಕ್ಕೆ ಹೋದಾಗ ಆಗ್ತದೆ. ಅದೇ ರೀತಿ ಗಿಡಗಳ ಮೇಲೆ ಪ್ರೀತಿ ಇರ್ತದೆ, ಅವ್ರ ಜೊತೆ ಅವರ ಮನೆಯವರು ಕೂಡ ಬರ್ತಾರೆ. ಈ ರೀತಿಯಾಗಿ ಅದು ನೆಟ್ವರ್ಕ್ ರೀತಿಯಲ್ಲಿ ಗಿಡ ಬೆಳೆಯುವುದರ ಜೊತೆ ಮಕ್ಕಳು ಬೆಳೆಯಬೇಕು, ಸಮಾಜ ಬೆಳೆಯಬೇಕು, ಮಕ್ಕಳ ಮನಸ್ಸು ಬೆಳಿಬೇಕು ಎಂಬ ಉದ್ದೇಶದಿಂದ ಇವತ್ತು ವಿಶೇಷವಾಗಿ ಮೋಹನದಾಸ್ ಕೊಟ್ಟಾರೆ ಇರಬೇಕು, ಎಲ್ಲ ವೇದಿಕೆಯಲ್ಲಿರಬೇಕು, ತಾವೆಲ್ಲ ಸೇರಿ ವಿಶೇಷವಾದ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡಲಿಕ್ಕೋಗದೇ ದೇವರ ಆಶೀರ್ವಾದ ಅನ್ನಪೂರ್ಣೇಶ್ವರ ತಾಯಿಯ ದಯದಿಂದ ಮುಂದಿನ ಎಲ್ಲ ಕಾರ್ಯಕೆಲಸಗಳು ಚಟುವಟಿಕೆಗಳು ಸಮಾಜಕ್ಕೆ ಪೂರಕವಾಗಿ ಹಮ್ಮಿಕೊಳ್ಳುವ ಮೂಲಕ ಮೋಹನದಾಸ್ ಕೊಟ್ಟಾರೆಯವರ ಚಿಂತನೆ ಆಶಯಗಳಿವೆ ಅದೆಲ್ಲ ನೆರವೇರಿಸ್ತಾ ದೇವರ ಆಶೀರ್ವಾದ ಎಲ್ಲ ಕಾರ್ಯಕ್ರಮಕ್ಕೆ ಇರಲಿ. ಕುಳ್ಳೆ ಯೋಚನೆ ಆ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಯಕ್ಷಗಾನ ಮತ್ತು ಭರತನಾಟ್ಯ ಕಲಿಸುವಂತ ಕೆಲಸವನ್ನು ಮಾಡಿದ್ರೆ ಬಂಟ್ವಾಳದಲ್ಲಿ ಅದು ಮೋಹನದಾಸ್ ಕೊಟ್ಟಾರೆಗಳು ಕೇಳಿಕೆ ಸಂತೋಷ ಆಗ್ತಾ ಇದೆ. ಎಲ್ಲಿ ಸೂರ್ಯನ ಬೆಳಕು ಹೋಗುತ್ತದ ಅಲ್ಲೆಲ್ಲ ಕೊಳಕನ್ನು ನಾಶ ಮಾಡ್ತದಂತೆ, ಬೆಳಕನ್ನು ಕತ್ತಲನ್ನು ಓಡಿಸಿ ಬೆಳಕು ಕೊಡ್ತಂತೆ. ಆದರೆ ಸೂರ್ಯನ ಗೊತ್ತೇ ಇಲ್ಲ, ಅವ ನಮಗಾಗಿ ಹೊಳಿತಾನೆ ಅಂತ ಸೂರ್ಯನಾಗಿ ಎಲ್ಲರಿಗೆ ಬೆಳಕು ಕೊಡುವ, ಎಲ್ಲರ ಮನಸ್ಸು ಉಲ್ಲಾಸ ಕೊಡುವ, ಸ್ಫೂರ್ತಿ ಕೊಡುವಂಥ ಈ ಸಂಸ್ಥೆ ಅಚ್ಚಳಿ ದುಳಿಯದಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲ ಆಶೀರ್ವಾದ. ಆದರೆ ಈ ಶಾಲು ನನ್ನ ಹೆಗಲಿಗೆ ಮಾತ್ರ ಅದು ನಿಮಗೆ ಸಲ್ಲಬೇಕಾದ್ದು. ಯಾಕಂತ ಹೇಳಿದ್ರೆ ಇಷ್ಟೊತ್ತು ಸಂಸ್ಥೆಯನ್ನು ಬೆಳೆಸಿದವರು ನೀವು. ಪ್ರಕೃತಿಗೆ ನಾವು ಅವಶ್ಯಕತೆ ಇಲ್ಲ, ನಮಗೆ ಪ್ರಕೃತಿ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು, ಆದ ಕಾರಣ ಈ ಪ್ರಕೃತಿಯನ್ನು ಉಳಿಸುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಆ ಕೆಲಸವನ್ನು ಇವತ್ತು ನಮ್ಮ ಚಿನ್ನರ ಲೋಕ ಸಹ ಮಾಡ್ತಾ ಇದೆ. ಎಲ್ರಿಗೂ ಶುಭವಾಗಿ ಲೋಕ ಸೇವಾ ಬಂಧು ಎನ್ನುವಂತಹ ಹೆಸರು ಅದು ಎಷ್ಟು ಪರಿಣಾಮ ಕೊಟ್ಟಿದೆ ಗೊತ್ತಿಲ್ಲ. ಮುಂದಕ್ಕೆ ಖಂಡಿತ ನಮ್ಮ ಕಾಲದಲ್ಲಿ ಅಲ್ಲ, ನಮ್ಮ ಪೀಳಿಗೆ ಮಕ್ಕಳ ಕಾಲದಲ್ಲಿ ಚಿನ್ನರ ಸೇವಾ ಬಂಧು ಎನ್ನುವಂತಹ ಸಂಸ್ಥೆ ಈ ತಾಲೂಕಿನಲ್ಲೆಲ್ಲ ಜಿಲ್ಲೆಯಲ್ಲೆಲ್ಲ ರಾಜ್ಯದಲ್ಲೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ